ಮದ್ವೆ ಆಗದಿರೋ ಹೆಣ್ಮಕ್ಳು ಅಮ್ಮನವರಿಗೆ ತಮ್ ಕೈಯಾರೆ ವಿಳೆದೆಲೆ ಬ್ಲೌಸ್ ಪೀಸ್ ಕೊಡ್ಬೋದಲ್ವಾ? ಹೌದಮ್ಮ. ಅಲ್ನೋಡಿ ಕಲಾವತಿ, ನನ್ ತಂಗಿ, ಅವಳಿಗೋಸ್ಕರ ನಾನು ಬ್ಲೌಸ್ ಪೀಸ್ ಕೊಡ್ಲಿ ಅಂತ ತಂದಿದ್ದೀನಿ. ಅಮ್ಮ ತಗೊಂಡ್ ಬಾ. ಅದೇನಮ್ಮ, ನಿನಗೆ ಕೊಟ್ಟಿದ್ನಲ್ಲ ಹೆಣ್ಮಕ್ಳಿಗೆ ಒಳ್ಳೆ ಗಂಡ ಸಿಗ್ಬೇಕು ಅಂತ ವರಮಹಾಲಕ್ಷ್ಮಿ ವ್ರತದ ದಿನ ಬೇಡ್ಕೋತಾರೆ ಅಂತ. ನಮ್ಮ ಸಂಪ್ರದಾಯ ಪದ್ಧತಿಗಳನ್ನ ಕಲ್ತ್ಕೋಬೇಕು ಅಂತ ಬಂದಿರೋ ಕಲಾವತಿಗೆ ಒಳ್ಳೇದಾಗ್ಲಿ ಅಂತ ನಾವು ಬೇಡ್ಕೊಂಡ್ವಲ್ಲ. ಆಗ್ಲೇ ಬ್ಲೌಸ್ ಪೀಸ್ ಕೊಟ್ಟಿದ್ನಲ್ಲ, ಅದನ್ ತಗೊಂಡ್ ಬಾ ಅಮ್ಮ. ಹಾ, ತಗೊಂಡ್ ಬರ್ತೀನಿ. ಕಲಾವತಿ ಇಲ್ಬಾ, ಈ ಕಡೆ ನಿಂತ್ಕೊಂಡು ಅಮ್ಮನವರಿಗೆ ನಿನ್ ಕೈಯಾರೆ ಈ ವಿಳೆದೆಲೆ ಬ್ಲೌಸ್ ಪೀಸ್ ನ ಕೊಡು. ಬಾ. ನಿನ್ ಕೈಯಾರೆ ನೀನೇ ಕೊಡು, ನಿನ್ಗೆ ಒಳ್ಳೇದಾಗತ್ತೆ. ಹ್ಮ್. ನಿಮ್ ಮನಸ್ಸಲ್ಲಿರೋ ಕೋರಿಕೆನ ಅಮ್ಮನವ್ರಿಗೆ ನೆನೆಸ್ಕೊಂಡು ಅಮ್ಮನವ್ರಿಗೆ ಸಮರ್ಪಿಸಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ವಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಮವಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇ ಯಂಗಾಮಶ್ಯಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾಥ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಫಯ ಶ್ರೇರ್ಮಾ ದೇವೀ ಚುಷತಾಂ. ಇದೇನು ಕಲಾವತಿ ಏನೋ ಆಗುತ್ತೆ ಅಂತ ಹೇಳಿದ್ಲು, ಆದ್ರೆ ಇದೇನು ಆಗ್ತಿಲ್ವಲ್ಲ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ವಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಮವಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇ ಯಂಗಾಮಶ್ಯಂ ಪುರುಷಾನಹಂ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾಥ ಪ್ರಬೋಧಿನೀಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಓಂ ಭುವಃ ಓಂ ಸುವಃ ಓಂ ಜನಃ ಓಂ ತಪಃ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅಮ್ಮ, ನಿಮ್ ಕೈಯಾರೆ ರವಿಕೆ ತಾಂಬೂಲನ ಕೊಡಿಮ್ಮ. ಸರಿ ಪುರೋಹಿತ್ರೆ. ಏನಾಯ್ತು? ಆ ಔಷಧಿಗಳು ಕೆಲಸ ಮಾಡ್ತಿಲ್ಲ. ಛೇ, ಅಯ್ಯೋ, ಆ ಕಲ್ಯಾಣಿ ಬರ್ತಿದ್ದಾಳೆ, ನಾನು ಹೊರಡ್ತೀನಿ. ನಿಂತ್ಕೋ. ಏನ್ ಕಲಾವತಿ,
ಆಗ್ಲಿಂದ ಪೂಜೆ ನಡೀತಾ ಇದೆ. ನೀನ್ ನೋಡಿದ್ರೆ ಹಣೆ ಕುಂಕುಮನ ಇಟ್ಟಿಲ್ಲ, ಕುಂಕುಮ ಇಡ್ತೀನಿರು. ಏಯ್ ಬಿಡು ಬಿಡು ನೀನು. ಕಲಾವತಿ, ದೇವರ ಕುಂಕುಮ ಇಡ್ತೀನಿ ಅಂತ ಹೇಳ್ತಿದ್ರೆ ಯಾಕೆ ಆ ತರ ದೂರ ಹೋಗ್ತೀಯಾ? ಏನಾಗಲ್ಲ. ನೀನೇನ್ ಭಯ ಪಡ್ಬೇಡ, ಇದು ನೀನ್ ಸರಿಗೆ ಕಟ್ಕೊಂಡಿದ್ದ ಭಸ್ಮ ಅಲ್ಲ. ನಾನು ಒಳ್ಳೇದಾಗ್ಲಿ ಅಂತ ಕಟ್ಟಿದ್ದ ವಿಭೂತಿ. ನಾನೇನು ನಿಂತರ ಅಲ್ಲ. ನಿನ್ ಸೀರೆಗೆ ಬೆಂಕಿ ಹಚ್ಚಿ ನೀನ್ ಸುಟ್ಟು ಹೋಗುವಾಗ ನೋಡ್ತಾ ಸುಮ್ನಿರೋಕೆ. ಹೇಳ್ಬೇಕು ಅಂದ್ರೆ ಎಲ್ಲರೂ ಪೂಜೆಲಿರುವಾಗ್ಲೆ ನಿಮ್ ಪ್ಲಾನ್ ಏನು ಅಂತ ಅರ್ಥ ಆಯ್ತು. ನೋಡು ಕಲಾವತಿ, ಈ ವ್ರತನ ಹೆಣ್ಮಕ್ಳೆಲ್ಲ ಅಮ್ಮನವರಿಗೆ ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ. ಹಾಗಿರುವಾಗ ನೀನು ಈ ಪೂಜೆನಲ್ಲೂ ತೊಂದರೆ ತರಬೇಕು ಅನ್ಕೊಂಡೆ. ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಗೊತ್ತಿಲ್ಲ, ಆದ್ರೆ ನಮ್ಮಲ್ಲಿ ಯಾರಿಗೆ ತೊಂದರೆ ಆದ್ರೂ ಅದು ನಿನಗೆ ತೊಂದರೆ. ಬಹುಶಃ ಆ ವಿಷಯ ನಿನ್ಗೆ ಈಗ ಅರ್ಥ ಆಗದೆ ಹೋಗ್ಬೋದು, ಆದ್ರೆ ಯಾವುದೋ ಒಂದಿನ ನಿನ್ನಿಂದ ಯಾರಿಗಾದ್ರೂ ಚಿಕ್ಕ ತೊಂದರೆ ಆದ್ರೂ ಕೂಡ ಆ ದಿನ ನಿನ್ಗೆ ಅರ್ಥ ಆಗತ್ತೆ. ನೀನ್ ಮಾಡಿದ ಕೆಲ್ಸನ ಈಗ ಎಲ್ಲರ ಮುಂದೆನೂ ನಾನು ಹೇಳ್ಬೋದು, ಆದ್ರೆ ಆ ತರ ಮಾಡೋದ್ ನನ್ಗೆ ಇಷ್ಟ ಇಲ್ಲ. ನೀನು ಯಾವ ಕಾರಣಕ್ಕೆ ಈ ತರ ಮಾಡ್ತಿದ್ದೆ ಅಂತ ತಿಳ್ಕೊಳ್ದೆ ನಿನ್ನ ಕಷ್ಟ ಕೊಡೋದು ನನಗಿಷ್ಟ ಇಲ್ಲ. ಇದು ನಿನ್ನಲ್ಲಿರೋ ಸ್ವಾರ್ಥನೋ ಅಥವಾ ಬೇರೆಯವ್ರ ಸ್ವಾರ್ಥನೋ ಅಂತ ನನಗೆ ಗೊತ್ತಾಗಿದ್ದಿನ ಮಾತಾಡ್ತೀನಿ. ಏನಪ್ಪ ಹೇಳಿ ಅಮ್ಮ, ಶಿವ ಪಾರ್ವತಿ ಅವ್ರ ಮನೆಯಲ್ಲಿದೆ ಗೊತ್ತಿಲ್ಲಮ್ಮ. ಸರಿನಮ್ಮ. ಅಮ್ಮ ಇಲ್ಲಿ ಶಿವ ಪಾರ್ವತಿ ಅವ್ರ ಮನೆ ಎಲ್ಲಿದೆ ಗೊತ್ತಾ ಅಮ್ಮ? ನನಗ್ ಗೊತ್ತಿಲ್ಲ, ಆ ಹೆಸರು ಅವ್ರು ಇಲ್ಲಿ ಯಾರು ಇಲ್ಲ. ಅಮ್ಮ ಇಲ್ಲಿ ಶಿವಪಾರ್ವತಿ ಅವ್ರ ಮನೆ ಗೊತ್ತಾಮ? ಗೊತ್ತಿಲ್ಲ. ಇಲ್ಲ ಗೊತ್ತಿಲ್ಲ. ತಾಯಿ, ನಿನ್ನ ವ್ರತನ ನಾವೆಲ್ಲರೂ ನಿಷ್ಠೆಯಿಂದ ಪೂರೈಸಿದೀವಿ. ನಿನ್ನ ನಂಬಿರೋ ಎಲ್ರೂ ಚೆನ್ನಾಗಿರ್ಲಿ ಅಂತ ಹರಸುತ್ತ.
ಅಮ್ಮನವ್ರಿಗೆ ಸಮರ್ಪಿಸಿದ ನೈವೇದ್ಯನ ಗಂಡ ಹೆಂಡತಿ ಇಬ್ರು ತಿನ್ಬೇಕು. ಅತ್ತೆಯವರು ನಮ್ಮನ್ನ ಈ ತರ ವ್ರತದಲ್ಲಿ ಕೂರಿಸೋದಕ್ಕೆ ಬೇರೆ ಏನೋ ಕಾರಣ ಇದ್ದೇ ಇರತ್ತೆ. ಕಲ್ಯಾಣಿ, ನಿನಗೆ ಹೇಗನ್ಸತ್ತೋ ಹಾಗೆ ಅನ್ಕೋ, ಪರವಾಗಿಲ್ಲ. ಗೆಲ್ಲೋದಕ್ಕೋಸ್ಕರ ಏನ್ ಮಾಡಿದ್ರು ಕೂಡ ಅದು ತಪ್ಪು ಅಂತ ನಾನು ಅನ್ಕೋತಿಲ್ಲ. ನಿನ್ ಕೈಯಲ್ಲಿ ಸಾಧ್ಯ ಆದ್ರೆ ಅನುಪಮಾಮನ್ ಗೆಲ್ಸೋದಕ್ಕೆ ಏನ್ ರಾಜಕೀಯ ಮಾಡ್ತೀಯೋ ಮಾಡು. ನಾನು ಯಾವುದಕ್ಕೂ ಇಲ್ಲ ಅನ್ನಲ್ಲ ಅಂತ ನಿನಗೆ ಗೊತ್ತಲ್ವಾ. ನನ್ನ ಕೆಲಸ ನಮ್ಮಮ್ಮನ್ನ ಹೇಗೆ ಗೆಲ್ಲಿಸ್ಕೋಬೇಕು ಅಂತ ಪ್ರಯತ್ನ ಪಡೋದು ಅಷ್ಟೇ. ಅಜ್ಜಿ ಕೊಡೋ ಪ್ರತಿ ಪರೀಕ್ಷೆನಲ್ಲೂ ನಮ್ಮಮ್ಮನ್ನ ಗೆಲ್ಲಿಸೋದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ. ಅಮ್ಮ, ವ್ರತ ಮುಗೀತು, ನೀವ್ ಯಾರ ಹೆಸರನ್ನ ಹೇಳಬೇಕು ಅನ್ಕೊಂಡಿದ್ರು ಅದನ್ನ ಹೇಳ್ತೀರಾ? ನಿಮ್ಮ ನಿರ್ಧಾರಕ್ಕೋಸ್ಕರ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ನಮ್ಮಮ್ಮ ಹೇಳ್ತಾಳಲ್ಲ, ತೊಂದರೆ ಏನಿದೆ? ಮೊದಲು ಏಕಪಕ್ಷೀಯವಾಗಿ ಒಬ್ಬರನ್ನ ಆರಿಸ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನನ್ನ ಮಗಳನ್ನ ನೋಡಿದ್ರಲ್ಲ, ಅವಳಲ್ಲಿ ತುಂಬಾ ಬದಲಾವಣೆ ಆಗಿದೆ. ಅಪ್ಪ, ಏನ್ ನಾಟಕ ಆಡ್ತಿದ್ದಾಳೆ! ಆ ಬದಲಾವಣೆಗೆ ಕಾರಣ ಏನು ಅಂತ ನಾನ್ ಹೇಳ್ತೀನಿ. ಈಗ ಏಕಪಕ್ಷೀಯ ನಡೆಯಲ್ಲ. ನಮ್ಮ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲೋದಕ್ಕೆ ಅಂತ ನಮ್ಮನೇಲಿ ಇಬ್ಬರಿದ್ದಾರೆ, ದಮಯಂತಿ ಅನುಪಮ. ಆ ಇಬ್ರು ನಿಮ್ಗಳ ಹತ್ರ ಬರ್ತಾರೆ. ಅವರ ರೀತಿ ನೀತಿಗಳಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವರನ್ನೇ ನೀವು ಅಧ್ಯಕ್ಷೆಯಾಗಿ ಆಯ್ಕೆ ಮಾಡ್ಕೊಳ್ಳಿ. ಹಾಗೆ ನಮ್ಮ ಕುಟುಂಬದಲ್ಲಿರೋರನ್ನ ಬಿಟ್ಟು ನೀವ್ ಯಾರೇ ಸ್ಪರ್ಧೆ ನಡೆಸಬೇಕು ಅಂತಿದ್ರು ಸ್ಪರ್ಧೆ ನಡೆಸಬಹುದು. ಅಮ್ಮ, ಹೊರಗಡೆಯವರು ಅನ್ನೋ ಆಲೋಚನೆ ನಿಮ್ ಮನೆಯಿಂದ ಯಾರು ಇಲ್ಲ ಅಂದಾಗ ಮಾತ್ರ ಬರುತ್ತಮ್ಮ. ನಿಮ್ ಮನೆಯವರೇ ಇದ್ಮೇಲೆ ನಾವ್ಯಾರು ಸ್ಪರ್ಧೆ ಮಾಡೋದಿಕ್ಕಾಗಲ್ಲಮ್ಮ. ಒಳ್ಳೇದು, ಇವರಿಬ್ಬರಲ್ಲಿ ಯಾರನ್ನ ಗೆಲ್ಲಿಸ್ಬೇಕು ಅಂತ ಹಿರಿಯರು ನೀವೇ ನಿರ್ಧರಿಸ್ಬೇಕು. ಚುನಾವಣೆ ಯಾಕಮ್ಮ, ನೀವೇ ಯಾರೋ ಒಬ್ಬರನ್ನ ಆಯ್ಕೆ ಮಾಡಿ. ಇಬ್ರು ಸ್ಪರ್ಧೆ ಮಾಡ್ತಿದ್ರೆ ಒಬ್ಬರನ್ನ ಹೇಗ್ ಸೆಲೆಕ್ಟ್ ಮಾಡ್ತಾರೆ? ಅಜ್ಜಿ ಮಾತಾಡ್ತಿದ್ದಾರೆ ಅಲ್ವಾ, ಮಧ್ಯ ನೀನ್ ಮಾತಾಡ್ಬೇಡ. ನಮ್ಮ ಅತ್ತೇನೆ ಏನು ಮಾತಾಡದೆ ನಿಂತ್ಕೊಂಡಿದ್ದಾರೆ, ಮಧ್ಯದಲ್ಲಿ ನಿಂದೇನು? ಯಾರನ್ನಾದ್ರೂ ಆರಿಸ್ಲೇಬೇಕಲ್ವಾ, ಅದಕ್ಕೆ ಇನ್ನೂ 10 ದಿವಸ ಸಮಯ ಇದೆ. ಇವರಿಬ್ರಿಗೂ ಸಣ್ಣ ಸಣ್ಣ ಪರೀಕ್ಷೆಗಳನ್ನ ಕೊಟ್ಟು ಯಾರು ಅರ್ಹರು ಅಂತ ನಾನು ತಿಳ್ಕೋಬೇಕು. ಆ ನಂತರ ನನ್ನ ದೃಷ್ಟಿಯಲ್ಲಿ ಯಾರು ಆ ಸ್ಥಾನಕ್ಕೆ ಅರ್ಹರು ಅಂತ ಗೊತ್ತಾದ್ರೆ ಅವ್ರ ಹೆಸರನ್ನ ಹೇಳ್ತೀನಿ. ನಿರ್ಧಾರನ ಮಾತ್ರ ನಿಮ್ಗೆ ಬಿಡ್ತಾ ಇದ್ದೀನಿ. ಸರಿನಮ್ಮ.
ಸಂಘಕ್ಕೆ ಅಧ್ಯಕ್ಷ ಆಗಬೇಕು ಅಂದ್ರೆ ಕರಕುಶಲ ಕಾರ್ಮಿಕರ ಕಷ್ಟಗಳನ್ನ ತಿಳ್ಕೋಬೇಕು. ಆ ಕಷ್ಟಗಳಿಂದ ಅವರನ್ನ ಪಾರು ಮಾಡಿ ಹೊಸ ದಾರಿನ ತೋರಿಸ್ಬೇಕು. ನೀವೆಲ್ಲರೂ ಸಂತೋಷದಿಂದ ಇವರಿಬ್ಬರಲ್ಲಿ ಯಾರು ಕಷ್ಟಗಳನ್ನ ಎದುರಿಸ್ತಾರೆ ಅಂತ ಅನ್ಸಿದ್ರೆ ಅವ್ರಿಗೆ ವೋಟ್ ಮಾಡಿ. ಸರಿನಮ್ಮ. ಸರಿ ಆಗ್ಲಮ್ಮ. ನಮ್ಮಮ್ಮನ ಮಾತೇ ನನ್ನ ಮಾತು, ಆದ್ರೂ ನಮ್ಮ ಅನುಪಮ ಕೂಡ ನಮ್ಮಮ್ಮನ್ಗೆ ಮಗಳ ಸಮಾನನೇ. ಜೊತೆಗೆ ಅನುಪಮನ್ ಮಗಳು ನನಗೆ ಸೊಸೆ. ಅಂದಮೇಲೆ ನಮ್ ನಮ್ಮಲ್ಲೇ ಪೈಪೋಟಿ ಎಲ್ಲಿರುತ್ತೆ? ನಮ್ಮ ಕಾರ್ಮಿಕರ ಕಷ್ಟ ಏನು ಅಂತ ನನಗ್ ಗೊತ್ತಿದೆ. ಶಿವಪಾರ್ವತಿಯವರ ಸ್ವಂತ ಮಗಳಾಗಿರೋದ್ರಿಂದ ನೀವೆಲ್ಲರೂ ನನಗೆ ವೋಟ್ ಹಾಕ್ತೀರಾ ಅನ್ನೋದು ನನಗ್ ಗೊತ್ತು. ಅದು ಅವ್ರು ಹೇಳ್ಬೇಕು. ನಿನ್ ಮಾತ್ಕು ಕೂಡ ನನ್ನನ್ನೇ ಗೆಲ್ಸಿ ಅಂತ ನೀನ್ ಹೇಳ್ಬಾರ್ದು. ಇಲ್ಲಮ್ಮ, ನಿನ್ನ ನೋಡ್ಬೇಕು ಅಂತ ಆ ಮನೆಗೆ ಬರ್ತಾ ಇದ್ದೀನಿ. ಬೇಡ ಬೇಡ, ನೀನ್ ಬರ್ಬೇಡ. ಹತ್ರದಲ್ಲೇ ಇದೀನಮ್ಮ, ನಿನ್ನನ್ನು ಒಂದ್ಸಲ ನೋಡ್ಬಿಟ್ಟು ಹೋಗ್ತೀನಿ ಅಷ್ಟೇ. ಈ ಮನೆ ಅಡ್ರೆಸ್ ಕೊಟ್ರು ಆ ಶೈಲಾ ಜನೆ ಕೊಟ್ಟಿರ್ಬೇಕು. ಅವಳಿಗೆ ಕೊಡ್ಬೇಡ ಅಂತ ಹೇಳಿದ್ದೆ, ಆದ್ರೂ ಮನೆ ಅಡ್ರೆಸ್ ಕೊಟ್ಟಿದ್ದಾಳೆ. ಅಮ್ಮ ಬರೋ ಅಷ್ಟರಲ್ಲಿ ನಾನೇ ಹೊರಗಡೆ ಹೋಗ್ಬೇಕು. ಕಲಾವತಿ ಇಲ್ಬಾ. ಈ ಹುಡುಗಿ ನನ್ನ ಸ್ನೇಹಿತೆ ಭ್ರಮರಾಂಬ ಮೊಮ್ಮಗಳು. ಕಲಾವತಿ, ಇವರೆಲ್ಲರೂ ನಮ್ಮ ಸಂಘದ ಸದಸ್ಯರು. ನಮಸ್ಕಾರ. ಅಮ್ಮ ಬಂದ್ರೆ ಏನ್ ಮಾಡೋದು? ಹಲೋ. ಹಾ, ಏನೋ ಅನ್ಕೊಂಡಿರೋ ಕೆಲಸ ಒಂದೂ ಆಗ್ತಿಲ್ಲ. ಶಕುಂತಲಾ ಅಮ್ಮ ತರ ಇದ್ದಾರೆ. ಇವ್ರೇನಾದ್ರೂ ಬಂದು ಅತ್ತೆನ ಭೇಟಿ ಆದ್ರೆ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಇವನು ನನ್ನ ಗಂಡನ್ ಸಾಯಿಸಿರೋ ಪೊಲೀಸ್ ಆಫೀಸರ್.